ಒಂದು ರೀತಿಯ ಕಿರುನಗೆ ಈ ನಗುವಿನಲ್ಲಿ ಏನೋ ಒಂದು ರೀತಿಯ ಸಂಶಯವನ್ನು ಕಂಡು ಸಭೆಯಿಂದ ಎದ್ದು ಓಡೋಡಿಕೊಂಡು ಬಂದೆ. ಸರಿ, ನಿಮ್ಮಲ್ಲಿ ಕೇಳುವುದು ಒಂದೇ, ನೀವು ನೋಡಿದಂತಹ ತರುಣಿಯ ಎಲ್ಲಿ ಅವಳು, ಅವಳ ಹೆಸರು ಹೇಗೆ, ಸಕಲ ವಿಚಾರವನ್ನು ಹೇಳುತ್ತೀರಾ? ಆದರೆ ಈಗ ನನ್ನ ಮಗಳ ಕಿರುಣಕ್ಕೆ ಬೀರುವರೆ ಮುಖ್ಯವಾದ ಕಾರಣ ಹೊಂದಿದೆ. ಏನು ಬಲ್ಲಯ್ಯ? ನಮ್ಮ ದ್ವಾರಕನಗರದ ಹೊರಗಿರುವಂತಹ ನಂದನವನ, ಆ ನಂದನವನದ ಮಧ್ಯದಲ್ಲಿ ಮಳೆಯನ್ನು ಲೆಕ್ಕಿಸದೆ ಒಬ್ಬ ಯತಿಯೋರ್ವರು ಕುಡಿಯುತ್ತಿದ್ದಾರೆ. ಆತ ಯಾರು ಬಲ್ಲಯ್ಯ? ಬೇರೆ ಯಾರೂ ಅಲ್ಲ, ಅರ್ಜುನ ಯತಿರೂಪವನ್ನ ಅಂತ ಆ ವನ ಮಧ್ಯದಲ್ಲಿ ಕುಳಿತವನು. ಆ ರೀತಿ ಇರುವರೆ ಮುಖ್ಯವಾದ ಕಾರಣ ಹೊಂದಿದೆ. ನಮ್ಮನ್ನ ಬಲರಾಮನಿಗೆ ಯತಿಗಳನ್ನು ಕಂಡರೆ ಆದಷ್ಟು ಭಕ್ತಿ ಪ್ರೀತಿ ಗೌರವ. ಆ ಕಾರಣದಿಂದ ಅರ್ಜುನ ಯತಿರೂಪವನ್ನು ತಾಳಿದ್ದಾನೆ. ಅದಕ್ಕೂ ಮುಖ್ಯವಾದ ಕಾರಣ ಇದೆ. ಏನು ಬರಲಯ್ಯ? ತಂಗಿ ಆದ ಸುಭದ್ರೆಯನ್ನು ಕೌರವನಿಗೆ ಒಟ್ಟು ಮದುವೆ ಮಾಡಬೇಕು ಎಂಬುದಾಗಿ ಅಣ್ಣ ನಿಶ್ಚಯಿಸಿದ್ದಾರೆ. ಆದರೆ ಕೌರವನನ್ನು ವರಿಸಲು ತಂಗಿಗಾಗಲಿ ತಂಗಿಗೆ ಮನವಿಲ್ಲ, ಬದಲಾಗಿ ಅರ್ಜುನನನ್ನು ಪ್ರೀತಿಸಿದವಳಿದ್ದಾಳೆ. ಆದ್ದರಿಂದ ಅವರಿಬ್ಬರನ್ನು ಒಂದು ಮಾಡುವರೆ ಅರ್ಜುನನಿಗೆ ಉಪಾಯವನ್ನು ನಾನೇ ಹೇಳಿಕೊಟ್ಟವನು. ಇದೀಗ ಆ ಯತಿವರಿನ ಸೇವೆಯನ್ನು ಮಾಡುವರೆ ತಂಗಿಯನ್ನು ನನ್ನನ್ನು ಬಲರಾಮ ಕಳೆಯುತ್ತಾನೆ. ಆ ಸಂದರ್ಭ ಅರ್ಜುನ ತನ್ನ ನಿಜ ರೂಪವನ್ನಂತು ಸುಭದ್ರೆಯನ್ನು ಆ ಜಾಗದಿಂದ ಅಪಹರಿಸುತ್ತಾನೆ. ಈ ಪ್ರಕರಣವನ್ನು ನೆನೆದು ಮನದಲ್ಲಿ ಕಿರುಣಗೆಯನ್ನು ಬೀರಿದವನು.